ಬರ್ತಾ ಇದಾರ? ಬರ್ಲಿ, ಎಲ್ರು ಬರ್ಲಿ. ವಾಚ್ಮ್ಯಾನ್, ಅವ್ರು ಒಳಗ್ ಬಂದಿದ ತಕ್ಷಣ ಡೋರ್ ಕ್ಲೋಸ್ ಮಾಡು. ಒಂದು ನೊಣನೂ ಆಚೆ ಹೋಗ್ಬಾರ್ದು. ಹೇಮಾ, ಹೇಮಾ, ಟೆನ್ಷನ್ ಮಾಡ್ಕೋಬೇಡ. ಅವ್ರು ಬರ್ತಿದಾರೆ ತಾನೆ, ಆಫೀಸ್ಗೆ ಬರ್ತಿದಾರೆ ತಾನೆ. ಅವ್ರು ಒಳಗ್ ಬರ್ಲಿ, ಅವ್ರಿಗೆ ಏನ್ ವ್ಯವಸ್ಥೆ ಮಾಡ್ಬೇಕೋ ಅದ್ ನಾನು ಮಾಡ್ಕೊಂತೀನಿ. ನೀನ್ ಎದುರ್ಕೋಬೇಡ, ನೀನು ಒಂದ್ಸಲ ಅವ್ರು ಯಾರು ಅಂತ ತೋರ್ಸು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂತೀನಿ. ವಿಜಯಪ್ಪ, ಇವಳು ಯಾರನ್ನು ತೋರಿಸಿದ್ರು ಅದೇ ಮೇಡಮ್ ಅಂತ ನೀವು ನಂಬ್ತೀರಲ್ವಾ? ಖಂಡಿತ, ಆ ದೇವ್ರನ್ನ ಕರ್ಕೊಂಬಂದು ಇವ್ರೇ ಅಂತ ತೋರ್ಸಿದ್ರೆ ನಾನು ನಂಬ್ತೀನಿ. ಯಾಕಂದ್ರೆ ಅಷ್ಟು ನಂಬ್ತೀನಿ ಇವಳನ್ನ. ಈ ಆಫೀಸ್ ಒಳಗೆ ಇದ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದ್ರೆ ನನಗೆ ಬೇಕಾಗಿರೋರೇ ಮಾಡಿರ್ಬೇಕು. ಹೇಮಾ, ಕೂಲ್, ಡೋಂಟ್ ವರಿ, ಸಮಾಧಾನ ಮಾಡು. ಪ್ರಸಾದ್, ನೀರು ಕೊಡಿ. ಹೇಮಾ, ತಗೋ, ನೀರು ಕೊಡಿ. ಹೇಮಾ, ಕೂಲ್, ಏನು ಯೋಚನೆ ಮಾಡ್ಬೇಡ. ಅವ್ರು ಬರ್ತಾರೆ, ಬಂದ ಮೇಲೆ ತೋರ್ಸು ಸಾಕು, ಮಿಕ್ಕಿದನ್ನ ನಾನು ನೋಡ್ಕೊಂತೀನಿ. ಅಮ್ಮನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ ಅಂತ ಯಾರೋ ಫೋನ್ ಮಾಡಿ ಹೇಳಿದ್ರು. ಇವ್ರು ನೋಡಿದ್ರೆ ಹೋಗಕ್ ಬಿಡ್ತಿಲ್ಲ. ಅಮ್ಮನ್ ಫೋನ್ ಮಾಡಿ ವಿಚಾರಿಸೋಣ ಅಂದ್ರೆ ಅಮ್ಮನ್ ಫೋನ್ ಕನೆಕ್ಟ್ ಆಗ್ತಿಲ್ಲ, ಏನ್ ಮಾಡ್ಲಿ? ಹಾಸ್ಪಿಟಲ್ಗೆ ಫೋನ್ ಮಾಡಿ ಕೇಳಿದ್ರೆ ಹಲೋ ಹಲೋ, ನಾನ್ ಗೀತಾ ಅಂತ. ಅಲ್ಲಿ ಸುಶೀಲಾ ಅನ್ನೋ ಪೇಷಂಟ್ ಯಾರಾದ್ರೂ ಅಡ್ಮಿಟ್ ಆಗಿದೆ ಮಾಡ್ತೀನಿ. ಆಕ್ಸಿಡೆಂಟ್ ಕೇಸು, ಆಂಬ್ಯುಲೆನ್ಸ್ ಅಲ್ಲಿ ತಗೊಂಡ್ ಬಂದಿದ್ದಾರೆ. ಇಲ್ಲ ಮೇಡಮ್, ಸುಶೀಲಾ ಅನ್ನೋರು ಯಾರು ಅಡ್ಮಿಟ್ ಆಗಿಲ್ಲ. ಆಕ್ಸಿಡೆಂಟ್ ಕೇಸು ಯಾವುದು ಬಂದಿಲ್ಲ ಮ್ಯಾಮ್. ಹೌದಾ? ಸರಿ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಅಮ್ಮ ಅಲ್ಲೂ ಇಲ್ಲ ಅಂದ್ರೆ ಅಮ್ಮಂಗ್ ಏನಾಗಿದೆ? ವಿಜಯಪ್ಪ, ಒಂದ್ ವೇಳೆ ನೀವು ಕಾಯ್ತಾ ಇರೋ ಮೇಡಮ್ಮು ಯಾರ್ ಬೇಕಾದ್ರೂ ಆಗಿರ್ಬೋದಲ್ವಾ? ನಾನ್ ತುಂಬಾ ನಂಬಿರೋ ಜೀವನೇ ಆಗಿರ್ಬೇಕು ಅಲ್ವಾ? ಆದ್ರೂ ನಾನ್ ನಂಬೇಕು. ಇವಳು ಮಾತನ್ನ ತೆಗೆದಾಕ್ಬಾರ್ದು ಅನ್ನೋದೇ ತಾನೆ ನಿಮ್ ಉದ್ದೇಶ? ಹೌದು. ನನಗ ಅರ್ಥ ಆಗ್ತಾ ಇದೆ ಶಿವಯ್ಯ ಅವ್ರೆ. ನನ್ ಗೀತಾ 1000 ಸತಿ ಹೇಳಿದಾಳೆ, ಈ ಜಗತ್ತಲ್ಲಿ ನಾವು ಹುಟ್ಟದಾಗಿಂದ ಸಾಯೋ ತನಕ ನಮ್ ಜೊತೆ ನಡೆಯೋ ನೆರಳು ಕೂಡ ಒಂದೊಂದ್ಸರಿ ಕತ್ತಿಸ್ಕತ್ತೆ ಅಂತ. ನಾನ್ ನಂಬಲ್ಲ. ಇವತ್ತು ಇಲ್ಲಿ ಏನ್ ನಡೆಯುತ್ತೋ ಅದೇ ಸತ್ಯ, ಅದನ್ನೇ ನಂಬ್ತೀನಿ. ಅಂದ್ರೆ ಭಾನುಮತಿ ಮೇಡಮ್ ಫಿಕ್ಸು ಗೊತ್ತಾಗ್ಬಿಡ್ತಾ ಲಾಕ್ ಆಗ್ಬಿಡ್ತಾರೆ.
ಏನ್ ಮಾಡೋದು, ಮಾಡಿದ ಪಾಪಕ್ಕೆ ಕೊನೆ ಅಂತ ಇರುತ್ತಲ್ವಾ? ಹೇಮಾ, ನೀನು ಅವ್ರನ್ನ ನೋಡದೆ ಬರ್ತಿದ್ದಾರೆ ಅಂತಂದೆ ಇಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಅದ್ ಕತೆ ಹೇಳಿದ್ಮೇಲೆ ಮತ್ತೆ ಯಾವತ್ತೂ ನಿಂಗೆ ಸಿಗೋದೇ ಇಲ್ಲ. ಒಂದ್ ವೇಳೆ ಸಿಕ್ಕಿದ್ರು ಮತ್ತೆ ಆ ಕತೆ ಕೇಳಬೇಕು, ಆ ಕತೆ ಕೇಳಬೇಕು ಅಂತ ನಿನ್ ಮನಸ್ಸು ಆಸೆ ಪಡುತ್ತೆ. ಹೇಳಕ್ಕೆ ನಿನ್ ಕಿವಿಯೇನೋ ಇರುತ್ತೆ, ಬಾಯ ಇರಲ್ವಲ್ಲ. ಯಾಕೆ ಬಾಯಿ ಬಿದ್ದೋಗಿರುತ್ತಲ್ಲ ಪುಟವ್ವ, ಅದಕ್ಕೆ ಅರಮನೆ. ಪುಟ್ಟು ರಾಜಕುಮಾರಿ, ಅರಮನೆಯಲ್ಲಿ ಪುಟ್ಟು ರಾಜಕುಮಾರಿ ಹುಟ್ಟಿದಾಗ ಇಡೀ ಅರಮನೆಯಲ್ಲಿ ಹಬ್ಬ ಸಂಭ್ರಮ. ರಾಣಿ ತೊಡೆ ಮೇಲೆ ನನ್ನ ಪುಟ್ಟ ಕಂದವ್ವ ಕಿಲ್ಕಿಲ 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 ಅಂತ ನತ್ತಾಯ್ತು. ಅರಮನೆ ತುಂಬಾ ಕಿಲ್ಕಿಲ 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 ನೋವು ಎಲ್ಲ ಕಡೆ ಎಲ್ಲ ಕಡೆ. ರಾಣಿ ಜೊತೆ ರಾಜಕುಮಾರಿ ಹೋಗ್ಬಿಟ್ಲು. ರಾಣಿ ಇಲ್ಲ, ರಾಜಕುಮಾರಿ ಇಲ್ಲ, ರಾಜ ಕಾಯ್ತಾ ಇದ್ದಾರೆ. ನೀನು ಬಿಟ್ಟೋಗ್ಬಿಟ್ರೆ ನನಗಿನ್ ಯಾರ ಗತಿ, ಯಾರ ಗತಿ ಪುಟವ? ಪುಟ ಪುಟವ, ನಾನು ನಿನಗೋಸ್ಕರ ತಾನೆ ಇಲ್ಲಿಗೆ ಬಂದಿದ್ದು, ನಿನಗೋಸ್ಕರ ತಾನೆ ಇಲ್ಲಿ ಮಲಗಿದ್ದು. ಬಿಟ್ಟೋಗ್ಬಿಡ ಪುಟವ, ಬಿಟ್ಟೋಗ್ಬಿಡ. ಹೋಗೋದಾದ್ರೆ ನನ್ನ ನೀನು ಎಲ್ಲಿಂದ ಕರ್ಕೊಂಡ್ ಬಂದಿದ್ಯೋ ಅಲ್ಲ ಬಿಟ್ಟೋಗು. ನಾನು ರಾಣಿನ ಹುಡುಕ್ಬೇಕು, ರಾಜ್ಕುಮಾರ್ ಹುಡುಕ್ಬೇಕು. ಬಿಟ್ಟೋಗ್ಬಿಡ ಪುಟವ, ನಂಗಿಲ್ಲಿ ಯಾರು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ನಾನು ಬಿಟ್ಟೋಗ್ಬಿಡ ಪುಟವ, ನಾನು ಬಿಟ್ಟೋಗ್ಬಿಡ. ಇಲ್ಲ, ನಿಮ್ಮನ್ನ ಬಿಟ್ಟೋಗಲ್ಲ, ಎಲ್ಲೂ ಬಿಟ್ಟೋಗಲ್ಲ. ಇದೇ ಅರಮನೇಲಿ ಇರ್ತೀನಿ, ಸರಿನಾ? ಈಗ ಮಲ್ಕೊಳ್ಳಿ. ಪುಟ್ಟ ರಾಜ್ಕುಮಾರ್ ಎಷ್ಟೇ ಒಳ್ಳಾಳು, ಬಂಗಾರ. ಏ, ಆ ಹುಡುಗಿಗೆ ತೊಂದರೆ ಮಾಡಿದ್ದು ನೀನೇ ತಾನೇ? ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ತರ ಆಡ್ತಿರಲ್ರಿ. ನಾನ್ ನಿಮ್ ಜೊತೆನೆ ಇದ್ದೆ ತಾನೆ? ನಿಮ್ಮ ಅಣ್ಣನೇ ನಿನ್ ಮೆಸೇಜ್ ಮಾಡಿದ್ದೆ ಅಲ್ವಾ? ಅವನೇ ಏನಾದ್ರೂ ಮಾಡಿದ್ರೆ